डीटेल्स नम मैसूर प्रतिनिधि मधुसूदन संपर्कदल्लिदारे। मधुसूदन, मैसूर मुडा कचेरी इडी अधिकारी शोध नडेसिदारे, मूर्मूर सल नोटिस कोट्टिदारे, ओंद सल समन्स कोट्टिदारे, आद्रू सह यावुदक्कू मुडा ओंदे ओंदु प्रतिक्रिये कूड कोट्टिल्ल, ओंदे ओंदु रिप्लै कूड कोट्टिल्ल। फर्स्ट आफ् आल् आ रीतियादंतह निर्लक्ष्य याके मुडादिंद, ईग याव रीति बेळवणिगे आग्ता इदे? ಸ್ವತಃ ಇಡಿ ಹಿಡಿತವೆ ಅಂತದ್ದಿರುವಂತದ್ದು, ಯಾರೇ ಏನೋ ಸಹಕಾರ ಕೊಡಲಿಲ್ಲ ಅಂದ್ರೂ ಕೂಡ ಅವರು ಬಿಡೋದಿಲ್ಲ. ಹಾಗಾಗಿ ಅವರಿಗೆ ಬಂದಿರತಕ್ಕಂತ ದೂರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ತನಿಖೆ ಮಾಡಬೇಕು ಅವರು ಮಾಡಿಯೇ ತೀರ್ತಾರೆ. ಅದರ ಭಾಗವಾಗಿಯೇ ಕೂಡ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಮೇಲೆ ದಾಳಿ ಆಗಿರತಕ್ಕಂತದ್ದು, ಕಚೇರಿ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಇಲ್ಲಿ ನಿಮ್ಮ ಕನಸಿನ ಮನೆಯನ್ನ ಪಡೆಯಲಿಕ್ಕೆ ಬೇಕಾಗಿರತಕ್ಕಂತ ನಿವೇಶನವನ್ನ ಪಡೆಯಿರಿ ಅಂತ ಏನು ಮೂಡದವರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿವೇಶನವನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಂತವರು ಏನಿದ್ರು ಅಂತವರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುವಂತ ದಿನ ಇವತ್ತು ಮೂಡದ ಪಾಲಿಗೆ ಆಗಿರತಕ್ಕಂತದ್ದು. 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏನಿದೆ, ತಂಡ ಮೂಡದ ಕಚೇರಿ ಮೇಲೆ ದಾಳಿಯನ್ನು ಮಾಡಿದೆ. ಅದರಲ್ಲೂ ಕೂಡ ಇಂದಿನ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಕೊಟ್ಟಿರತಕ್ಕಂತ ಒಂದು ವರದಿ ಏನಿದೆ, ವರದಿಯೂ ಸೇರಿದಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರತಕ್ಕಂತ ದೂರನ್ನು ಆಧರಿಸಿ ಇಸಿಆರ್ ಅನ್ನು ಮಾಡ್ಕೊಂಡಿರತಕ್ಕಂತ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ಮಾಡಿರತಕ್ಕಂತದ್ದು. ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಪಡೆದಿರತಕ್ಕಂತ ಬದಲಿ ನಿವೇಶನಗಳಿಗೆ ಸಂಬಂಧಪಟ್ಟಂತ ಹಣಕಾಸಿನ ವ್ಯವಹಾರಗಳು ಯಾವ ರೀತಿಯಾಗಿ ಆಗಿದೆ ಅದನ್ನು ಕೂಡ ಮುಖ್ಯವಾಗಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ. 2004ರಿಂದ 2023ರವರೆಗೆ ಆಗಿರತಕ್ಕಂತ ವ್ಯವಹಾರ ಏನಿದೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಹಣಕಾಸಿನ ಟ್ರಾನ್ಸಾಕ್ಷನ್ ಯಾವ ಮಟ್ಟದಲ್ಲಾಗಿದೆ ಅನ್ನೋದು. ಯಾಕಂತ ಹೇಳಿದ್ರೆ ಇಲ್ಲಿ ಮೂಡದಲ್ಲಿ ನಿವೇಶನವನ್ನು ಪಡ್ಕೊಂಡಿರತಕ್ಕಂತ ಸಂದರ್ಭದಲ್ಲಿ ಆಗಿರತಕ್ಕಂತ ಹಣಕಾಸಿನ ಮುಚ್ಚಳಿಕೆ ಅಂದ್ರೆ ಸರ್ಕಾರಕ್ಕೆ ಕೊಡಬೇಕಾದಂತ ಹಣ ಏನಿದೆ ಹಣವನ್ನ ಕೂಡ ಇಲ್ಲಿ ಮೋಸ ಮಾಡಲಾಗಿದೆ ಅನ್ನೋದು ಒಂದಾದ್ರೆ, ಜೊತೆಗೆ 1000 ಕೋಟಿಗೂ ಅಧಿಕವಾದಂತ ಭ್ರಷ್ಟಾಚಾರ ಮೂಡದಲ್ಲಿ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರತಕ್ಕಂತದ್ದು. ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ದಾಖಲು ಮಾಡಿದ್ರು. ದೂರಿಗೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿರತಕ್ಕಂತದ್ದು ನೇರವಾಗಿ ಮೂಡ ಕಚೇರಿಗೆ ಬಂದಿರತಕ್ಕಂತ ಅಧಿಕಾರಿಗಳು ಮೂಡದಲ್ಲಿ ಇರತಕ್ಕಂತ ಅಧ್ಯಕ್ಷರ ಸಭಾಂಗಣ ಏನಿದೆ ಸಭಾಂಗಣದಲ್ಲಿ ಆಯುಕ್ತ ರಘುನಂದನ್ ಅದೇ ರೀತಿಯಾಗಿ ಕಾರ್ಯದರ್ಶಿಯಾಗಿರತಕ್ಕಂತ ಪ್ರಸನ್ನ ಕುಮಾರ್ ಅವರನ್ನ ಇಬ್ಬರನ್ನು ಕೂಡಿಸಿ ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ. ಅಲ್ಲಿ ಮುಖ್ಯವಾಗಿ ಈಗ ಅವರಿಗೆ ಬೇಕಾಗಿರತಕ್ಕಂತ ದಾಖಲಾತಿಗಳನ್ನ ಆಯುಕ್ತರ ಮುಖೇನವಾಗಿ ಸಿಬ್ಬಂದಿಗಳಿಂದ ತರಿಸಿ ಪರಿಶೀಲನೆ ಮಾಡುವಂತ ಕೆಲಸಗಳಾಗ್ತಾ ಇರತಕ್ಕಂತದ್ದು. ಅದೇ ರೀತಿಯಾಗಿ ಸೆಲ್ಲರನ್ನು ಕೂಡ ವಿಚಾರಣೆಯನ್ನು ಒಳಪಡಿಸಬೇಕು, ಅವರನ್ನು ಕೂಡ ಆಯುಕ್ತರ ಸಮ್ಮುಖದಲ್ಲೇ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇಡಿಯ ಈ ಒಂದು ತನಿಖೆ ವಿಚಾರಕ್ಕೆ ಬರೋದೇ ಆದರೂ ಕೂಡ ಇದು ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಕಂಟಕ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗಾಗಲೇ ಕೂಡ ಮೂಡದಲ್ಲಿ ಮೂಡದ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಆಯೋಗದ ತನಿಖೆ ಕೂಡ ನಡೀತಾ ಇರತಕ್ಕಂಥದ್ದು, ಅದೇ ರೀತಿಯಾಗಿ ಲೋಕಾಯುಕ್ತದಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಇದೇ ಪ್ರಕರಣದಲ್ಲಿ ಅಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆದರೆ ಮಧ್ಯದಲ್ಲಿ ಈಗ ಇಡಿ ಅಧಿಕಾರಿಗಳು ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಲ್ಲೆಲ್ಲ ಕಡೆಯೂ ಕೂಡ ನಾವು ಗಮನಿಸಬಹುದು. ಮೂಡದಲ್ಲಿರ್ತಕ್ಕಂಥ ಕಡತಗಳಲ್ಲಿರ್ತಕ್ಕಂಥ ಮೂಲ ದಾಖಲಾತಿಗಳೇನಿರ್ತವೆ ಅವುಗಳ ಜೆರಾಕ್ಸ್ ಪ್ರತಿಯನ್ನು ಅಟ್ಯಾಚ್ ಮಾಡಿಸಿ ಅವುಗಳನ್ನು ಪರಿಶೀಲನೆ ಮಾಡಿ ಕೊಂಡೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಡಿ ಅಧಿಕಾರಿಗಳು ನೇರವಾಗಿ ಕೇಳಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಮೂಲ ಕಡತದ ಮೂಲ ದಾಖಲಾತಿಗಳೇನಿವೆ ಅವುಗಳನ್ನು ನೇರವಾಗಿ ಪರಿಶೀಲನೆ ಮಾಡಿ ಅವುಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಬರೀ ಮೂಡದಲ್ಲಷ್ಟೇ ಆಗ್ತಾ ಇರ್ತಕ್ಕಂಥದ್ದಲ್ಲ, ಮೂಡದಲ್ಲಿ ವ್ಯವಹಾರ ಆಗಿರ್ತಕ್ಕಂಥ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ತಾಲೂಕು ಕಚೇರಿ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿ ಏನಿದೆ ಅಲ್ಲೂ ಕೂಡ ಸಿಬ್ಬಂದಿಗಳನ್ನ ಕಳಿಸಿ ಬೇಕಾದಂತ ದಾಖಲಾತಿಗಳನ್ನು ತರಿಸಿಕೊಳ್ಳುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶ್ವೇತಾ, ಎಸ್ ಮಧುಸೂದನ್ ಹಾಗೆ ಸಂಪರ್ಕದಲ್ಲಿರಿ. ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಸಿಎಂ ಕುಟುಂಬದ ಸೈಟ್ ದಾಖಲೆಯನ್ನ ಇಡಿ ಕೇಳಿ, ಕೆಸರೆ ಭೂಮಿ ಖರೀದಿ, ಸೈಟ್ ಖರೀದಿ, ಈ ಎಲ್ಲಾ ದಾಖಲೆಯನ್ನ ಇಡಿ ಅಧಿಕಾರಿಗಳು ಕೇಳಿದ. ಕೆಸರೆ ಗ್ರಾಮದಲ್ಲಿದ್ದಂತಹ ಭೂಮಿ 3 ಎಕರೆ 16 ಗುಂಟೆ, ಆ ಭೂಮಿಯ ಖರೀದಿಯ ದಾಖಲೆ, ಅದಕ್ಕೆ ಪರ್ಯಾಯವಾಗಿ ಮೈಸೂರಿನ ವಿಜಯನಗರದಲ್ಲಿ ಕೊಟ್ಟಂತಹ 16 ಸೈಟ್, ಅದರ ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ಕೇಳಿದ. ಮುಡಾಗೆ ಸೈಟ್ ಹಿಂತಿರುಗಿಸಿದ ದಾಖಲೆಯನ್ನ ಸಲ್ಲಿಸಬೇಕು ಅಂತಲೂ ಸೂಚನೆ ಕೊಟ್ಟಾಗ ದಾಖಲೆ ನೀಡೋದಕ್ಕೆ ಮೈಸೂರು ತಹಸೀಲ್ದಾರ್ ಕಚೇರಿಗೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ, ಯಾವ ದಾಖಲೆಯನ್ನ ಕೇಳಿ ಮುಡಾಗೆ ಇಡಿ ಪತ್ರ ಬರೆದಿತ್ತು, ನೋಟಿಸ್ ಅನ್ನ ಕೊಟ್ಟಿತ್ತು, ಆ ದಾಖಲೆಗಳನ್ನ ಒದಗಿಸಿಲ್ಲ ಮೂಡ. ಈಗ ಇಡಿ ದಾಳಿ ನಡೆಸಿ ಆ ಎಲ್ಲಾ ದಾಖಲೆಗಳನ್ನು ಕೂಡ ಕಲೆ ಹಾಕ್ತಾ ಇದೆ. ಇದು ಬಹಳ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ ಈಗ.
ಸಾಜ್ವಾಗನೆ ಕೂಡ ಯಾಕಂದ್ರೆ ಸಿದ್ದರಾಮಯ್ಯನವರು ಈಗ ಭೂ ವ್ಯವಹಾರದ ಈ ಒಂದು ಅಗರಣ ಏನು ಹೊರಗಡೆಗೆ ಬಂತು ಬಂದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು ಏನು ಕೆಸರೆ ಗ್ರಾಮದಲ್ಲಿ ತಮ್ಮ ಭೂಮಿ ಏನು ಕಳ್ಕೊಂಡಿದ್ರು ಮೂಡದ ಲೇಔಟ್ ಗೆ ಸಂಬಂಧವಾಗಿ ಆ ಭೂಮಿಗೆ ಪರ್ಯಾಯವಾಗಿ ಕೊಟ್ಟಿರತಕ್ಕಂತ 14 ನಿವೇಶನಗಳೇನಿವೆ ಅವು ಕರೆಕ್ಟ್ ಆಗಿ ಇವೆ ಅಂತ ಕೂಡ ಹೇಳ್ತಾ ಇದ್ರು ಅದನ್ನ ಆ ಸಮರ್ಥನೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಈಗ ಅದರ ಬೆಲೆ ಈಗ 62 ಕೋಟಿಗಳಾಗುತ್ತೆ 62 ಕೋಟಿಯನ್ನ ಕೊಟ್ಟರೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಈ ಒಂದು 60 ಕೋಟಿಗಳ ಆ ಹೇಳಿಕೆ ಕೂಡ ಏನಿದೆ ಅದು ಕೂಡ ಇಲ್ಲಿ ಗಂಭೀರವಾಗಿ ಇರತಕ್ಕಂತದ್ದು ಅಂದ್ರೆ 60 ಕೋಟಿಗಳಿಗೂ ಹೆಚ್ಚಿನ ವ್ಯವಹಾರ ಇಲ್ಲಿ ನಡೆದಿತ್ತು ಅನ್ನೋದು ಒಂದು ಕಡೆಗಾದ್ರೆ 60 ಕೋಟಿಯ ಹಣವನ್ನ ಕೇಳ್ತಾ ಇರತಕ್ಕಂತ ಸಿದ್ದರಾಮಯ್ಯನವರು ಮೂಡಕ್ಕೆ ಭೂಮಿಯನ್ನ ಕೊಡುವಂತ ಸಂದರ್ಭದಲ್ಲಿ ಅಥವಾ ಅಲ್ಲಿಂದ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಷ್ಟು ಹಣಕಾಸು ಹಣವನ್ನ ಅಲ್ಲಿ ವೈಸಿದ್ದಾರೆ ಇವೆಲ್ಲವೂ ಕೂಡ ಚೆಕ್ ಆಗುತ್ತೆ ಇದು ಸಹಜವಾಗನೆ ಕೂಡ ಒಂದು ಲೋಕಾಯುಕ್ತ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅಂದ್ರೆ ಸಿಎಂ ಅವರ ಅಂಡರ್ ಅಲ್ಲೇ ಬರ್ತಕ್ಕಂತ ಅಧಿಕಾರಿಗಳು ಅವರು ಫೇವರ್ ಆಗಿ ಮಾಡ್ತಾರೆ ಅನ್ನೋದಾದ್ರೂ ಕೂಡ ಈಗ ಇಲ್ಲಿ ಇಡಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಅದು ಮೂಲ ದಾಖಲೆಗಳೇನ್ ಇರ್ತಾವೆ ಆ ಮೂಲ ದಾಖಲೆಗಳೆಲ್ಲವನ್ನೂ ಕೂಡ ಖುದ್ದು ಪರಿಶೀಲನೆ ಮಾಡ್ತಾರೆ ಅವುಗಳನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಹಿನ್ನೆಲೆ ಅದರ ಜೊತೆಗೆ ಕೇವಲ ಇಲ್ಲಿ ದಾಖಲೆಗಳಷ್ಟೇ ಕೂಡ ಮ್ಯಾಟರ್ ಆಗುವಂತದಲ್ಲ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಲ್ಲಿ ಹಣಕಾಸು ಇಡಿ ಏನು ಜಾರಿ ನಿರ್ದೇಶನಾಲಯ ಬಂದಂತ ಸಂದರ್ಭದಲ್ಲಿ ಅವರು ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಅವ್ಯವಹಾರಗಳನ್ನು ಕೂಡ ಪರಿಶೀಲನೆ ಮಾಡೋದ್ರ ಹಿನ್ನೆಲೆಯಲ್ಲಿ ಈಗ ಗೊತ್ತು ಗೊತ್ತಿಲ್ಲದೆ ಆಗಿರತಕ್ಕಂತ ಹಣಕಾಸಿನ ಅವ್ಯವಹಾರಗಳು ಏನಿರ್ತವೆ ಅವೆಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತವೆ ಜೊತೆಗೆ ಈ ವ್ಯವಹಾರದ ಜೊತೆಗೆ ಅಂಟಿಕೊಂಡಿರತಕ್ಕಂತ ಬೇರೆ ಹಣಕಾಸಿನ ವ್ಯವಹಾರಗಳು ಏನಿರ್ತವೆ ಅವುಗಳು ಕೂಡ ಇದರ ವ್ಯಾಪ್ತಿಯ ಒಳಗಡೆ ಇಡಿ ವ್ಯಾಪ್ತಿಯ ಒಳಗಡೆ ಬಂದ್ಬಿಡ್ತವೆ ಹೀಗಾಗಿಯೇ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಇದು ಒಂದು ದೊಡ್ಡ ಸಂಕಷ್ಟ ಅಂತಾನೆ ಕೂಡ ಈ ಸಂದರ್ಭದಲ್ಲಿ ಹೇಳಬಹುದು ಶ್ವೇತಾ ಎಸ್ ಮಧುಸೂದನ್ ಹಾಗೆ ಸಂಪರ್ಕದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.